ಎಲ್ರಿಗೂ ಹಾಗೂ ಈ ಸುದ್ದಿಗೋಷ್ಠಿಗೆ ಆಗಮಿಸಿರುವ ಮಾಧ್ಯಮ ಮಿತ್ರರಿಗೆ ಹಾಗೂ ಪಕ್ಷದ ಎಲ್ಲಾ ಸೈನಿಕರಿಗೂ ನಮಸ್ಕಾರ ತಿಳಿಸ್ತಾ ನಾನು ಅಕ್ಷಯ್ ಕೆ, ಕೆಆರ್ಎಸ್ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನನ್ನ ಜೊತೆ ಪವನ್ ಅವರಿದ್ದಾರೆ. ಇದೇ 2023 ವಿಧಾನಸಭಾ ಚುನಾವಣೆಯಲ್ಲಿ ಚಾಮರಾಜಪೇಟೆ ಎಂಎಲ್ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ಈಗ ಇವತ್ತಿನ ಸುದ್ದಿಗೋಷ್ಠಿ ವಿಚಾರ ಏನಂದ್ರೆ, ಕಳೆದ 16 ವರ್ಷಗಳಿಂದ ಈಗ ಪ್ರಮುಖವಾಗಿ ಇತ್ತೀಚೆಗೆ 28 ಮತ್ತು 29 ಕಳೆದ ತಿಂಗಳು ಏನು ಕೆಇಎ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನು ಒಂದು ನಿಗಮ ಮಂಡಳಿಗಳಿಗೆ 720ಕ್ಕಿಂತ ಹೆಚ್ಚು ಹುದ್ದೆಗಳಿಗೆ ಒಂದು ಪರೀಕ್ಷೆ, ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿತು. ಅದರಲ್ಲಿ ಒಂದು ವ್ಯಾಪಕವಾದ ಒಂದು ಭ್ರಷ್ಟಾಚಾರ ಅಥವಾ ಅಕ್ರಮವನ್ನ ಸಾಗಿಸಿ ಕೇವಲ ಒಂದು ಬೆರಳೆಣಿಕೆಯ ವಿದ್ಯಾರ್ಥಿಗಳಿಗೆ ಅಥವಾ ಅಭ್ಯರ್ಥಿಗಳಿಗೆ ಮಾತ್ರ ಅನುಕೂಲ ಮಾಡಿಕೊಟ್ಟು ಅವರಿಂದ 10 ಲಕ್ಷ, 15 ಲಕ್ಷ, 20 ಲಕ್ಷವನ್ನ ಸಂಗ್ರಹಿಸಿ ಒಂದು ವ್ಯಾಪಕವಾಗಿ ಬ್ಲೂಟೂತ್ ಗಳ ಮೂಲಕ ಪರೀಕ್ಷಾ ಅಕ್ರಮವನ್ನ ನಡೆಸಿ ಬ್ಲೂಟೂತ್ ಅಲ್ಲಿ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅವರ ಹತ್ರ ಖಾಲಿ ಓಎಂಆರ್ ಶೀಟ್ ಗಳನ್ನ ತೆಗೆದುಕೊಂಡು ಅದನ್ನ ನಂತರದ ದಿನಗಳಲ್ಲಿ ಫಿಲ್ ಅಪ್ ಮಾಡಿ ಅವರಿಗೆ ಸರ್ಕಾರಿ ಹುದ್ದೆಗಳಿಗೆ ಯಾರು ಯೋಗ್ಯರಲ್ಲದ ಅಭ್ಯರ್ಥಿಗಳಿಗೆ ಸರ್ಕಾರಿ ಹುದ್ದೆಗಳನ್ನ ಕೊಡಿಸುವ ನಿಟ್ಟಿನಲ್ಲಿ ಒಂದು ವ್ಯಾಪಕ ಜಾಲ ಕಳೆದ 16 ವರ್ಷಗಳಿಂದ ಕರ್ನಾಟಕದಲ್ಲಿ ಒಂದು ಬೇರೂರು ಬಿಟ್ಟಿದೆ. ಅದನ್ನ ನಾವು ಕಳೆದ ವರ್ಷ ಪಿಎಸ್ಐ ಹಗರಣದಲ್ಲಿ, ಬಿಜೆಪಿ ಸರ್ಕಾರ ಏನಿತ್ತು ಅದರಲ್ಲಿ ಪಿಎಸ್ಐ ಹಗರಣದಲ್ಲಿ ಇದೇ ರೀತಿ ಓಎಂಆರ್ ಶೀಟ್ಗಳನ್ನ ಖಾಲಿ ರೀತಿಯಲ್ಲಿ ಕೊಟ್ಟಿ ಆರ್ ಡಿ ಪಾಟೀಲ್ ಎಂಬ ಕಿಂಗ್ ಪಿನ್ ಅಂತ ಅವ್ರನ್ನ ಹೇಳ್ತಾ ಇದಾರೆ. ಈ ಸರ್ಕಾರಿ ಹುದ್ದೆಗಳಿಗೆ ಯಾವುದೇ ಸರ್ಕಾರಿ ಹುದ್ದೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆದ್ರು ಇವನ ಮುಖಾಂತರನೇ ಅಕ್ರಮಗಳು ಜರುಗ್ತಿದೆ. ಆ ರೀತಿಯಾಗಿ ನಮ್ಮ ರಾಜ್ಯದ ಘನತಾವೆತ್ತ ಐಪಿಎಸ್ ಅಧಿಕಾರಿ ಅಮೃತ್ ಪೋಲ್ ಕೂಡ ಅರೆಸ್ಟ್ ಆಗಿ, ಅದು ರಾಜ್ಯದ ಇತಿಹಾಸಕ್ಕೆ ಒಂದು ಕರಾಳ ದಿನ ಅದು. ಐಪಿಎಸ್ ಅಧಿಕಾರಿ ಅರೆಸ್ಟ್ ಆಗಿ ಸುಮಾರು ದಿನಗಳ ಕಾಲ ಜೈಲಲ್ಲಿ ಕೂಡ ಇದ್ರು, ಇವಾಗ ಬೇಲ್ ಮೇಲೆ ಹೊರಗಡೆ ಬಂದಿರಬಹುದು. ಯಾವ ರೀತಿ ಬಿಜೆಪಿ ಸರ್ಕಾರ ಆ ದಿನದಲ್ಲಿ ಒಂದು ಇನ್ವೆಸ್ಟಿಗೇಷನ್ ನಡೆಸಿತು, ಆ ನಂತರ ಬಂದ ಆರ್ ಡಿ ಪಾಟೀಲ್ ಯಾವ ರೀತಿ ಈಗ ಅದೇ ಒಂದು ಏನು ಅವರು ಅಕ್ರಮದಲ್ಲಿ ಸಾಬೀತಾಗಿಲ್ಲ, ಅಕ್ರಮವಾಗಿ ಪರೀಕ್ಷಾ ಚಟುವಟಿಕೆಗಳನ್ನ ನಡೆಸಿದ್ದಾರೆ ಅನ್ನೋದನ್ನ ಬಂಧಿಸಿ ಅವ್ರನ್ನ ಅನೇಕ ದಿನಗಳ ಕಾಲ ಜೈಲಲ್ಲಿ ಇಟ್ಟಿದ್ರು. ಅದೇ ಅಪರಾಧಿ ಅಥವಾ ಆರೋಪಿ ಈಗಿನ ಕೆಇಎ ಎಕ್ಸಾಮಿನೇಷನ್ ಅಲ್ಲೂ ಅವರೇ ಕೈವಾಡ ಮಾಡಿ ಅಭ್ಯರ್ಥಿಗಳಿಂದ ಹಣಗಳನ್ನ ಲೂಟಿ ಮಾಡಿ, ನಮಗೆ ಒಂದು ಅಂದಾಜಿರೋ ಡೇಟಾ ಪ್ರಕಾರ ಕರ್ನಾಟಕ ರಾಜ್ಯಾದ್ಯಂತ ಅಂದಾಜು 10 ಲಕ್ಷಕ್ಕಿಂತ ಅಧಿಕ ಯುವ ಜನರು, ಯುವಕರು, ಯುವತಿಯರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸ್ತಾ ಇದ್ದಾರೆ. ಪ್ರಾಮಾಣಿಕವಾಗಿ ದೂರದ ಬೀದರ್ ಜಿಲ್ಲೆಯಿಂದ ಹಿಡಿದು ಇಲ್ಲಿನ ಚಾಮರಾಜನಗರ ಜಿಲ್ಲೆವರೆಗೂ ಬಡ ಜನರು, ಒಂದು ಸರ್ಕಾರಿ ಹುದ್ದೆ ಸಿಗುತ್ತೆ ನಮಗೆ ಅನ್ನೋದ್ರಿಂದ ದಿನದ 24 ಗಂಟೆ ಹಗಲುರುಳು, ಅನೇಕ ಲೈಬ್ರರಿಗಳಲ್ಲಿ ಯಾವುದೇ ಒಂದು ಊಟ ವಸತಿ ವ್ಯವಸ್ಥೆ ಸರಿಯಾಗಿ ಇಲ್ಲದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಲೈಬ್ರರಿಗಳಲ್ಲಿ ಫೆಸಿಲಿಟಿ ಇರಲ್ಲ, ಅದಕ್ಕೂ ಕೂಡ ಸರ್ಕಾರ ಯಾವುದೇ ಒಂದು ಸೌಲಭ್ಯಗಳನ್ನ ನೀಡಿದ್ರು. ಅಂತ ಅಭ್ಯರ್ಥಿಗಳಿಗೆ ಒಂದು ಮೋಸ ಮಾಡ್ತಾರೋ ಈ ಸರ್ಕಾರ. ನಾವು ಕಳೆದ ಇದು ಕೇವಲ ಅಲ್ಲ, ಒಂದು 20-30 ವರ್ಷದಿಂದ ಇದೇ ಕರ್ನಾಟಕ ಸರ್ಕಾರದ ಯಾವುದೇ ನೇಮಕಾತಿಗಳು ಅಕ್ರಮ ಇಲ್ಲದೆ ನಡೀತದ ಉದಾಹರಣೆ ಬೆರಳೆಣಿಕೆ, ಯಾವುದೇ ಒಂದನ್ನ ನಾವು ಮೆನ್ಷನ್ ಮಾಡಕ್ಕೆ ಆಗ್ತಾ ಇಲ್ಲ. ಆ ಪರಿಸ್ಥಿತಿಗೆ ಕರ್ನಾಟಕ ರಾಜ್ಯವನ್ನ ಈ ಭ್ರಷ್ಟ ರಾಜಕೀಯ ವ್ಯವಸ್ಥೆ ತಳ್ಳಿದ್ದಾರೆ. ಈಗಂತೂ ನಮಗೆ ಬರ್ತಾ ಇರೋ ಮಾಹಿತಿ, ಸರ್ಕಾರದ ಖಜಾನೆಯಲ್ಲಿ ದುಡ್ಡಿಲ್ಲ, ಯಾವುದೇ ಕಾಮಗಾರಿಗಳನ್ನ ತೆಗೆದುಕೊಳ್ಳಕ್ಕಾಗದಿದ್ರೆ ಸರ್ಕಾರಿ ಹುದ್ದೆಗಳನ್ನ ವ್ಯಾಪಕವಾಗಿ ನಡೆಸ್ತಾ ಇರೋ ಹುದ್ದೆಗಳಿಗೆ ಅದನ್ನ ಸೇಲ್, ಸರ್ಕಾರಿ ಹುದ್ದೆಗಳನ್ನ ಸೇಲ್ ಅಥವಾ ಏನಂತರ ಖರೀದಿ ಮಾಡೋ ನಿಟ್ಟಿನಲ್ಲಿ ಒಂದು ವ್ಯಾಪಕ ಜಾಲವನ್ನ ಸೃಷ್ಟಿಸಿ ಎಂಎಲ್ಎಗಳಾಗ್ಲಿ, ಇನ್ನಿತರ ಎಂಎಲ್ಎ ಪಿಎಗಳಾಗ್ಲಿ, ಕಾಂಟ್ರಾಕ್ಟರ್ಗಳಾಗ್ಲಿ, ದೊಡ್ಡ ದೊಡ್ಡ ವ್ಯಕ್ತಿಗಳೇ ಈ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋದು ಒಂದು ಮೇಲ್ನೋಟಕ್ಕೆ ಒಂದು ಸಾಬೀತಾಗ್ತಾ ಇದೆ. ಯಾಕಂದ್ರೆ ನೀವು ಕಳೆದ ಒಂದು ವಾರದಿಂದ ಮಾಧ್ಯಮಗಳಲ್ಲಿ ವೀಕ್ಷಿಸ್ತಾ ಇರ್ಬೋದು, ಆರ್ ಡಿ ಪಾಟೀಲ್ ಅನ್ನೋ ವ್ಯಕ್ತಿಯನ್ನ ತನ್ನ ಸ್ವಂತ ಮನೆಯಲ್ಲಿ ಇದ್ರೂ ಕೂಡ ಪೊಲೀಸರು ಕಳೆದ 10-15 ದಿವಸದಿಂದ ನಾವು ಅವನ್ನ ಪತ್ತೆ ಹಚ್ಚಕ್ ಆಗ್ತಾ ಇಲ್ಲ. ಸಿಸಿಟಿವಿಲಿ ನೋಡಿದ್ರೆ ಪೊಲೀಸರು ಬಂದ ತಕ್ಷಣ ಅವನ ಹಿಂದ್ಗಡೆ ಮನೆ ಬಾಗಿಲಿಂದ ಎಸ್ಕೇಪ್ ಆಗ್ತಾ ಇರೋ ಒಂದು ಸಿಸಿಟಿವಿ ಇದೆ. ಎಂತ ಅದಕ್ಷ ಪೊಲೀಸ್ ಅಧಿಕಾರಿಗಳು, ರಾಜ್ಯ ಅಂದಾಜು 180ಕ್ಕಿಂತ ಐಪಿಎಸ್ ಅಧಿಕಾರಿಗಳು ನಮ್ಮ ರಾಜ್ಯದಲ್ಲಿದ್ದಾರೆ. ಒಬ್ಬ ವ್ಯಕ್ತಿಯನ್ನ ಈಗಿನ ಟೆಕ್ನಾಲಜಿ ಮೂಲಕ ಅವ್ರನ್ನ ಪತ್ತೆ ಹಚ್ಚಕ್ ಆಗ್ತಾ ಇಲ್ಲ ಅಂತ ಇಡೀ ಐಪಿಎಸ್ ಅಧಿಕಾರಿಗಳು ತಲೆ ತಗ್ಗಿಸ್ಬೇಕು. ಯಾಕಂದ್ರೆ ಈ ನೇಮಕಾತಿಗಳು ಏನು ನಡೀತಾ ಇದೆ, ಪಿಎಸ್ಐ ಆಗ್ಲಿ, ಕೆಎಎಸ್ ಅಲ್ಲಿ ಡಿಎಸ್ಪಿ ಆಗಿ ಆಯ್ಕೆ ಆಗಿ ಬರೋ ಅಭ್ಯರ್ಥಿಗಳು ಮುಂದಿನ ದಿನಗಳಲ್ಲಿ ನಿಮ್ಮ ಇಲಾಖೆಗೆ ಜಾಯ್ನ್ ಆಗ್ತಾರೆ, ಅವರು ಯಾವ ರೀತಿ ಅಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಅನ್ನೋದು ಈ ಮುಖ್ಯವಾಗಿ ಉದ್ದೇಶ.
ಈಗ ನಾವು ವಿಷಯಕ್ಕೆ ಬರೋದು, ಕಳೆದ 28-29 ಏನು ನಿಗಮ ಮಂಡಳಿಗಳ ಪರೀಕ್ಷೆ ನಡೀತು, ಅದರಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೆದಿದೆ. ಆ ಪರೀಕ್ಷೆಯನ್ನ ರದ್ದುಗೊಳಿಸಿ ಮುಂಬರುವ ಯಾರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಆ ಅಭ್ಯರ್ಥಿಗಳನ್ನೆಲ್ಲ ಒಂದು ಬಂಧಿಸಿ, ಈಗಾಗಲೇ ಅನೇಕ ಅಭ್ಯರ್ಥಿಗಳನ್ನ ಇದರಲ್ಲಿ ಪಾಲಿಯಾಗಿದ್ದ ವ್ಯಕ್ತಿಗಳನ್ನ ಬಂಧಿಸಿ FIR ಕೂಡ ದಾಖಲಿಸಿದ್ದಾರೆ. ಈ ಮೂಲಕ ನಾನು ಬಿಜೆಪಿ ಸರ್ಕಾರದಲ್ಲಿ ಇದೇ ರೀತಿಯ ಒಂದು ವ್ಯವಸ್ಥೆ ನಡೆದಾಗ ಪ್ರತಿ ದಿನಕ್ಕೂ ಒಂದು ದಾಖಲೆ ಬಿಡ್ತೀನಿ, ಒಂದು ಇದು ಸರ್ಕಾರನೇ ನಡೆಸ್ತಾ ಇದೆ ಈ ಜಾಲನ ಅಂತ ಹೇಳ್ತಾ ಇದ್ದಿದ್ದ ನಮ್ಮ ಮಾನ್ಯ ಸಚಿವರು ಪ್ರಿಯಾಂಕ ಖರ್ಗೆ ಅವರು ಈ ವಿಷಯದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಯಾವುದೇ CBI ತನಿಖೆ ಆಗ್ಲಿ RD ಪಾಟೀಲ್ಗೆ ತಪ್ಪಿಸ್ಕೊಂಡು ಹೋಗಕ್ಕಾಗ್ಲಿ ನಾವು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವನು ಮನೆಯಲ್ಲೇ ಇದ್ರು ಒಂದು ವಾರ 15 ದಿನಗಳ ಕಾಲ ಒಬ್ಬ ವ್ಯಕ್ತಿಯನ್ನ ಬಂಧಿಸಕ್ ಆಗ್ತಾ ಇಲ್ಲ ಅಂದ್ರೆ ರಾಜ್ಯ ಸರ್ಕಾರ ಹಾಗೂ ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಇದೆ, ಮತ್ತೆ ಈ ಪರೀಕ್ಷೆಗಳನ್ನ ಯಾವ ರೀತಿ ಯಾವ ಸರ್ಕಾರ ಬಂದ್ರೂ ಇದೆ, ಆದ್ರೆ ಲಕ್ಷಾಂತರ ಅಭ್ಯರ್ಥಿಗಳ ಭವಿಷ್ಯ ಯಾವ ರೀತಿ, ಮುಂದಿನ ದಿನಗಳಲ್ಲಿ ಅವರು ಮನೆಯವರಾಗಿ ಅವರಾಗಿ ಒಂದು ಕನಸನ್ನ ಹೇಗೆ ಕಾಣ್ತಾರೆ ಸರ್ಕಾರಿ, ಇಲ್ಲ ಅಂದ್ರೆ ನೀವು ಒಂದು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ಬಿಡಿ ಒಂದು ಸರ್ಕಾರಿ ಹುದ್ದೆಗೆ 1,00,000 ಕೊಡಬೇಕು, PDO ಆಗ್ಬೇಕು ಅಂದ್ರೆ 30,00,000 ಕೊಡಬೇಕು, PSI ಆಗ್ಬೇಕು ಅಂದ್ರೆ 50,00,000 ಕೊಡಬೇಕು, ಸರ್ಕಾರ ಖಜಾನೆಯಲ್ಲಿ ದುಡ್ಡಿಲ್ಲ, ನೀವು ಈ ರೀತಿ ಏನಾದ್ರು ದುಡ್ಡು ಹಣ ಸಂಗ್ರಹ ಮಾಡ್ಬೇಕು ಅನ್ನೋದನ್ನ ಒಂದು ಲೀಗಲೈಸ್ ಮಾಡ್ಬಿಡಿ. ಯಾಕೆ ವರ್ಷಾನುಗಟ್ಲೆ ಶ್ರಮ ಪಟ್ಟಿ ಅಭ್ಯರ್ಥಿಗಳು ತಮ್ಮ ಅಮೂಲ್ಯವಾದ ಸಮಯ, ಅವರು ಯಾವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸದೆ 21, 25, 26, 27 ವರ್ಷದ ಸಮಯದಲ್ಲಿ ಅವ್ರದ್ದು ಅಮೂಲ್ಯ ಸಮಯ, ಯುವಕರು ಅವರ ಸಮಯನ ಹಾಳ್ ಮಾಡಬಹುದು ಈ ಸರ್ಕಾರಗಳು. ಈಗ KE ಅವರಿಗೆ ನಾವು ಲೆಟರ್ ಕೂಡ ಕೊಡ್ತೀವಿ ಪಕ್ಷದ ವತಿಯಿಂದ, ಮರು ಪರೀಕ್ಷೆ ಆಗ್ಲೇಬೇಕು. ಇದಕ್ಕೆ ಜವಾಬ್ದಾರಿ ಯಾರು, ಅಕ್ರಮ ನಡೀತಾ ಇದೆ, ಇದಕ್ಕೆ ಯಾರು ರಾಜೀನಾಮೆ ಕೊಡ್ತಾರೆ? ಇವಾಗ KE ಕಾರ್ಯನಿರ್ವಾಹಕ ನಿರ್ದೇಶಕಿ ರಮ್ಯಾ ಅವರು ರಾಜೀನಾಮೆ ಕೊಡಬೇಕಾ, ಇಲ್ಲ ಉನ್ನತ ಶಿಕ್ಷಣ ಸಚಿವಾಲಯದ ಪ್ರಧಾನ ಕಾರ್ಯದರ್ಶಿ ಅವರು ಕೊಡಬೇಕಾ, ಇಲ್ಲ ಉನ್ನತ ಇಲಾಖೆ ಇದು, ಯಾಕಂದ್ರೆ KE ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬಂದು ಉನ್ನತ ಶಿಕ್ಷಣ ಇಲಾಖೆ ಅಂಡರ್ ಅಲ್ಲಿ ವರ್ಕ್ ಮಾಡ್ತಾ ಇರೋದು, ಇಲ್ಲ ಮಾನ್ಯ ಸಚಿವರು ಸುಧಾಕರ್ ಅವರು ರಾಜೀನಾಮೆ ಕೊಡಬೇಕಾ? ಯಾರು ಅದ್ರ ಬಗ್ಗೆ ಮಾತಾಡೋದಿಲ್ಲ. ಅಕ್ರಮ ಆಗಿದೆ ಒಂದು 4 ಜನನ್ನ ಬಂಧಿಸೋದು, ಈಗಿರೋ ಕಾನೂನು ವ್ಯವಸ್ಥೆಯಲ್ಲಿ ಅವರು ಏನು ಒಂದು 10-15 ದಿವಸ ಇಲ್ಲ ಮ್ಯಾಕ್ಸಿಮಮ್ ಅಂದ್ರೆ ಒಂದು 3 ತಿಂಗಳು ಇದ್ದು ಜೈಲಿಂದ ವಾಪಸ್ ಬರ್ತಾರೆ ಅದೇ ಅಭ್ಯರ್ಥಿಗಳು, ಅದೇ ತಿರ್ಗಾ ಕೂಡ ಅದನ್ನೇ ಅವರು ಏನು ತಿರ್ಗಾ ಅದೇ ಅಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಎಂತ ರಾಜಕೀಯ ಸಪೋರ್ಟ್ ಗಳಿದೆ? ನಮ್ಮ ಅಭಿಪ್ರಾಯ ಏನು ಅಂದ್ರೆ ಇದಕ್ಕೆ ಮುಖ್ಯಮಂತ್ರಿಗಳೇ ಸಪೋರ್ಟ್ ಮಾಡ್ತಾ ಇದಾರ ಅನ್ನೋದು ಆ ಮೇಲ್ನೋಟಕ್ಕೆ. ಇಷ್ಟು ವ್ಯಾಪಕವಾಗಿ ಜೈಲಿಗೆ ಹೋಗಿ ಬಂದಿರೋ ವ್ಯಕ್ತಿನೇ ಇದರಲ್ಲಿ ಭಾಗಿಯಾಗ್ತಾರೆ ಅಂದ್ರೆ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಹದಗೆಟ್ಟಿದೆ ಇಡೀ ರಾಜ್ಯದಲ್ಲಿ, ಇದನ್ನ ಯಾವ ರೀತಿ ಸರಿ ಮಾಡಬೇಕು ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇದಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಇದು ಒಂದು ಅಧ್ಯಾಯ ಈಗ ಪ್ರಾರಂಭಿಸಿದೆ, ಇದು ನಿರಂತರವಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟವಾಗಿ ಕೈಗೊಳ್ಳುತ್ತೆ. ನಾವು ಒಂದು ನಮ್ಮ ಜೊತೆ ಇರುವ ಪವನ್ ಕೂಡ ಒಬ್ರು ಸಂತ್ರಸ್ತ ಅಂತಾನೆ ಹೇಳ್ಬೋದು, ಏಕೆ ಅಂದ್ರೆ 2021 PSI ಪರೀಕ್ಷೆಯಲ್ಲಿ ಅವರು ಕೂಡ ಹಾಜರಾಗಿದ್ರು. ಹೇಗೆ ಒಬ್ರು ಶ್ರಮ ಪಟ್ಟು ಓದ್ತೀವಿ ಏನೋ ಒಂದು ಅಚೀವ್ ಮಾಡಬೇಕು, ಒಂದು ಸರ್ಕಾರಿ ನೌಕರಿ ಒಂದು ಪೊಲೀಸ್ ಇಲಾಖೆಗೆ ಜಾಯ್ನ್ ಆಗ್ಬೇಕು ಅಂತ ಬರೆದಿದ್ದವರು, ಆ ಏಜ್ ಅವ್ರ ಟೈಮ್ ಯಾವ ರೀತಿ ವ್ಯರ್ಥ ಆಗ್ತಾ ಇದೆ ಅಂತ ನೀವು ಅವ್ರ ಮುಖಾಂತರ ಕೇಳ್ಕೋಬಹುದು, ದಯವಿಟ್ಟು ತಿಳಿಸಿ. 2025 ಈಗ 2022 ಮತ್ತೆ 2021 ಆದಂತ PSI ಸ್ಕ್ಯಾಮ್ ಆಗಿರ್ಬೋದು, ಅದು ಅಕ್ಟೋಬರ್ 2021 ಎಕ್ಸಾಮ್ ಆಗಿದ್ದು, ಅಲ್ಲಿಂದ ಅದು ಸ್ಕ್ಯಾಮ್ ಆಗಿ ಜನಗಳಿಗೆ ಗೊತ್ತಾಗಿದ್ದು ಆಲ್ಮೋಸ್ಟ್ 2022 ಆಗಿತ್ತು. ಅವಾಗಿಂದ ಇಲ್ಲಿ ಗಂಟ ಆಗ್ಲೇ 2 ವರ್ಷ ಆಗ್ತಾ ಇದೆ. ಇಲ್ಲಿ ಗಂಟ ತನಿಖೆ ಮಾಡ್ತೀವಿ, CID ಕೊಟ್ಟಿದೀವಿ ಅಂತ ಸರ್ಕಾರಗಳು, ಹಿಂದಿನ ಸರ್ಕಾರ ಆಗಿರ್ಬೋದು ಈಗಿನ ಸರ್ಕಾರ ಆಗಿರ್ಬೋದು ಹೇಳ್ತಾ ಇದೆ. ಬಟ್ ಆದ್ರೆ ಆ ತನಿಖೆ ಆದಂತ ರಿಪೋರ್ಟ್ ನ ಇನ್ನೂ ತರಿಸ್ಕೊಳಕ್ ಆಗಿಲ್ಲ. ಆಮೇಲೆ ಆ ರಿಪೋರ್ಟ್ ಅಲ್ಲಿ ಯಾರ್ಯಾರು ಸಿಗಾಕೊಂಡಿದ್ದಾರೆ, ಅವ್ರನ್ನ ಎಷ್ಟು ಜನ ಬಂಧಿಸಿದೀವಿ ಅನ್ನೋದನ್ನ ಇನ್ನೂ ಸರಿಯಾಗಿ ಮಾಹಿತಿ ಕೊಡ್ತಾ ಇಲ್ಲ. ಹೀಗೆ ಆದ್ರೆ ಎಲ್ಲಾ ವಿದ್ಯಾರ್ಥಿಗಳದ್ದು ಏಜ್ ಬಾರ್ ಆಗ್ತಾ ಇದೆ. ಈಗಲೇ 2 ವರ್ಷ ಈ ಪ್ರೋಸೆಸ್ ಗೆ 2 ವರ್ಷ ಆಗಿರೋದ್ರಿಂದ ನೆಕ್ಸ್ಟ್ ಬೇರೆ ಹೊಸ ನೋಟಿಫಿಕೇಶನ್ ಬಗ್ಗೆ ಇನ್ನು ಮಾಹಿತಿ ಇಲ್ಲ. ಹೊಸ ನೋಟಿಫಿಕೇಶನ್ ಗೆ ಆಲ್ಮೋಸ್ಟ್ ತುಂಬಾ ಜನ ಏಜ್ ಬಾರ್ ಆಗಿದ್ದಾರೆ. ಅವ್ರಿಗೇನು ಯಾವ ರೀತಿ ಈಗ ನಾವು ವಿದ್ಯಾರ್ಥಿಗಳು ಸರ್ಕಾರಿ ಕೆಲಸಕ್ಕೆ ಓದ್ಬೇಕಾ ಬೇಡವಾ, ಎಷ್ಟೋ ಜನ ಬಡವರು ಸರ್ಕಾರಿ ಕೆಲಸನೇ ಅವರು ಕನಸಾಗಿ ಕಾಯ್ತಾ ಇದಾರೆ, ಆದ್ರೆ ಈ ತರ ಸ್ಕ್ಯಾಮ್ ಗಳಾಗಿ ಅವ್ರ ಏಜ್ ಬಾರ್ ಆಗುತ್ತೆ. ಅದ್ರ ಬಗ್ಗೆ ಯಾರಿಗೂ ಕನ್ಸರ್ನ್ ಇಲ್ಲ, ಯಾವ ಸರ್ಕಾರ ಈ ಸರ್ಕಾರ ಅಲ್ಲ ಹಳೆ ಸರ್ಕಾರ ಆಗಿ ಯಾರಿಗೂ ಅವ್ರಿಗೆ ಬೇಕಾಗಿಲ್ಲ. ಹಾಗಾಗಿ ಜೊತೆಗೆ
ಅದೇ ರೀತಿ ಈಗಿನ ಇಪ್ಪತ್ತು ಕೆಇಎಲ್ ನಡೆದಂತ 28-29 ಸೇಮ್ ಅದೇ ರೀತಿ ಸ್ಕ್ಯಾಮ್ ಆಗಿದೆ. ಆ ಮರುಪರೀಕ್ಷೆ ಮಾಡಬೇಕಾ ಬೇಡವಾ ಅನ್ನೋದನ್ನ ಬೇಗ ಆದ್ರೂ ಡಿಸಿಷನ್ ತಗೊಳ್ಳಿ ಅಂತ ನಮ್ಮ ವಿದ್ಯಾರ್ಥಿಗಳಿಂದ ಬೇಗ ಅದಕ್ಕೆ ಒಂದು ಡಿಸಿಷನ್ ತಗೋಬೇಕು ಅನ್ನೋ ಕಳ್ಕಳಿ. ಇದರ ಜೊತೆಗೆ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ಕೆಲವು ಪಾಯಿಂಟ್ಸ್ ಗಳನ್ನ ನಾವು ತಿಳಿಸ್ತಾ ಇದೀವಿ. ಸರ್ಕಾರ ಯಾವ ರೀತಿ ಪ್ರತಿಯೊಂದು ಯಾವುದೇ ಒಂದು ನೇಮಕಾತಿಗಳನ್ನ ಅಕ್ರಮ ಇಲ್ಲದೆ ಮಾಡಕ್ಕೆ ಆಗೋದಿಲ್ಲ ಅಂತ ಒಂದು ಡಿಸೈಡ್ ಮಾಡಿರಂಗಿದೆ. ಈಗ ಏನೋ ಒಂದು ಕೆಲವು ಸುಮಾರು ಜನನ ಬಂಧಿಸಿದ್ದಾರೆ, ಅದು ಬಂಧಿಸಿದ್ದಾರೆ, ಇನ್ನು ಕೆಲವರು ಅಕ್ರಮದಲ್ಲಿ ಪಾಲ್ಗೊಂಡಿರೋದನ್ನ ಎಲ್ಲಾರನ್ನು ಬಂಧಿಸಿರಕ್ಕಾಗಲ್ಲ. ಇವಾಗ ಅವರು ಕೂಡ ಎಕ್ಸಾಮ್ಸ್ ನ ಬರ್ದಿದ್ದಾರೆ, ಆ ರೀತಿ ಪ್ರಾಮಾಣಿಕವಾಗಿ ಬರ್ದಿರೋ ಅಭ್ಯರ್ಥಿಗಳ ಕತೆ ಏನು, ಅವರಿಗೆ ನ್ಯಾಯ ಸಿಗುತ್ತಾ? ಮುಂದಿನ ದಿನಗಳಲ್ಲಿ ಅವರು ಪ್ರಾಮಾಣಿಕವಾಗಿ ಓದಿ ಮುಂದಿನ ಪರೀಕ್ಷೆಗಳು, ಫಾರ್ ಎಕ್ಸಾಂಪಲ್ ನಮ್ಮ ಪವನ್ ಅವರು ತಿಳಿಸಿದಂಗೆ ಕಳೆದ 2 ವರ್ಷಗಳಿಂದ ಪಿಎಸ್ಐ ಕನಿಷ್ಠ 100,000 ಹೆಚ್ಚು ವೇಕೆನ್ಸೀಸ್ ಇರೋ ಪಿಎಸ್ಐಗಳನ್ನ 2 ವರ್ಷದಿಂದ ಯಾವುದೇ ನೇಮಕಾತಿಗಳನ್ನ ಮಾಡಿಲ್ಲ. ರಾಜ್ಯಾದ್ಯಂತ ಅನೇಕ ಜನ ಕನಸು ಕಾಣಿ ಹಲವು ವರ್ಷಗಳಿಂದ ನಾನು ಪಿಎಸ್ಐ ಆಗ್ಬೇಕು ಅಂತ ಕಾಣ್ತಾ ಇದ್ರೆ, ಈ ನೆಕ್ಸ್ಟ್ ನಡೀತಾ ಇರೋ ಒಂದು ಪರೀಕ್ಷೆ ಕೂಡ ಯಾವ ರೀತಿ ಸರ್ಕಾರ ಖಾತ್ರಿ ಮಾಡುತ್ತೆ ಇದರಲ್ಲಿ ಅಕ್ರಮ ನಡೆಯೋದಿಲ್ಲ ಅನ್ನೋ ಉದ್ದೇಶದಿಂದ ಕೆಆರ್ಎಸ್ ಪಕ್ಷ ಒಂದು ಕಠಿಣ ಕ್ರಮಗಳನ್ನ ಕೈಗೊಳ್ಬೇಕು. ಏಕೆ ಮೊದಲನೇ ಪಾಯಿಂಟ್ ಆಗಿ ನಾವು ತಿಳಿಸ್ತಾ ಇರೋದು, ಮುಖ್ಯವಾಗಿ ಏನ್ ಕೆಇಇ ಎಕ್ಸಾಮ್ ಇದೆ ಅದನ್ನ ಮರುಪರೀಕ್ಷೆ ನೀವು ಮಾಡಲೇಬೇಕು, ಅದನ್ನ ನಂತರ ಯಾವ ರೀತಿ ಪರೀಕ್ಷಾ ಅಕ್ರಮಗಳನ್ನ ತಡಿಬೇಕು. ಈಗಾಗಲೇ ಕರ್ನಾಟಕ ಸರ್ಕಾರದಲ್ಲಿ ಅನೇಕ ಉನ್ನತ ಅಧಿಕಾರಿಗಳಿದ್ದಾರೆ, ಎಕ್ಸ್ಪರ್ಟೈಸ್ ಇದ್ದಾರೆ, ಅವ್ರನ್ನೆಲ್ಲ ಇಟ್ಕೊಂಡು ಈ ಕನಿಷ್ಠ ಮಟ್ಟದ ಅಕ್ರಮಗಳನ್ನ ನಾವು ತಡೆಯಕ್ ಆಗ್ತಾ ಇಲ್ಲ ಅಂದ್ರೆ ಕೆಆರ್ಎಸ್ ಪಕ್ಷ ಅದನ್ನ ಒಂದು ಪಾಯಿಂಟ್ ಮಾಡಿದೆ. ಇದನ್ನ ನಾವು ಖುದ್ದು ಕೆಇಗಾಗ್ಲಿ ಕೆಪಿಎಸ್ಸಿಗಾಗ್ಲಿ ಸ್ವತಃ ಮುಖ್ಯಮಂತ್ರಿಗಳಿಗಾಗ್ಲಿ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಿಗಾಗ್ಲಿ ನಾವು ಅದನ್ನ ಲೆಟರ್ ಮುಖಾಂತರ ತಲುಪಿಸ್ತೀವಿ. ಅದು ಜಾರಿ ಆಗತಕ್ಕ ನಾವು ನಮ್ಮ ವಿದ್ಯಾರ್ಥಿ ಘಟಕ ಆಗ್ಲಿ ಯುವ ಘಟಕದ ಆಗ್ಲಿ ಮುಂಬರುವ ದಿನಗಳಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಕೈಗೊಳ್ತೀವಿ. ಈ ಅಕ್ರಮಗಳನ್ನ ತಡೆಯುವ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ, ಫಾರ್ ಎಕ್ಸಾಂಪಲ್ ಕೇಂದ್ರ ಸರ್ಕಾರ ಹಲವು ಹುದ್ದೆಗಳಿಗೆ ಅಥವಾ ಬ್ಯಾಂಕಿಂಗ್ ಸೆಕ್ಟರ್ ಗಳಲ್ಲಿ ನಡೀತಾ ಇರೋ ರೀತಿ, ಯಾಕೆ ಕಂಪ್ಯೂಟರ್ ಆಧಾರಿತ ಗಣಕೀಕೃತ ಆಪರಿತ ಸಿಬಿಟಿ ಅಂತ ಹೇಳ್ತೀವಿ, ಕಂಪ್ಯೂಟರ್ ಆಧಾರಿತ ಟೆಸ್ಟ್ ಗಳನ್ನ ಮಾಡ್ತಾ ಇಲ್ಲ, ಆನ್ಲೈನ್ ಟೆಸ್ಟ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇಲ್ಲ, ಟೆಕ್ನಾಲಜಿ ಡಿಜಿಟಲ್ ಇಂಡಿಯಾ ಅಂತ ನಾವು ಮೋದಿ ಅವರೇ ತಿಳಿಸ್ತಾ ಇದಾರೆ, ಅದನ್ನ ನೀವು ಯೂಸ್ ಮಾಡಿಕೊಂಡು ಒಂದು ಸಾಮಾನ್ಯ ಪರೀಕ್ಷೆ, ಇವಾಗ ಸೆಂಟ್ರಲ್ ಗವರ್ಮೆಂಟ್ ಅಂದ್ರೆ 10-12 ಲಕ್ಷ, 13 ಲಕ್ಷ ಜನ ಅಪ್ಲೈ ಮಾಡ್ತಾರೆ, ಅಂತ ಕಠಿಣ ಪರೀಕ್ಷೆಗಳನ್ನೇ ಆನ್ಲೈನ್ ಮುಖಾಂತರ ಮಾಡ್ತಾ ಇದ್ದಾರೆ ಅಂದ್ರೆ, ನೀವು ಇನ್ನು 1947 ಇರೋ ತರ ಇನ್ನು ಪೇಪರ್ ಕ್ವಶನ್ ಪೇಪರ್ ಲೀಕ್ ಮಾಡುವ ರೀತಿಯಲ್ಲಿ ಪೇಪರ್ ಗಳನ್ನ ಕೊಡ್ತಾ ಇದ್ದೀರಾ? ದಯವಿಟ್ಟು ಅದನ್ನ ನಿಲ್ಸಿ, ಅದನ್ನ ನಿಲ್ಸ ಕೇಳಿ. ಕೇಂದ್ರ ಸರ್ಕಾರ ಅಥವಾ ಏನು ಏಜೆನ್ಸಿ, ಪ್ರೈವೇಟ್ ಏಜೆನ್ಸಿಗಳಿಗೆ ಈ ನಿಮ್ಮ ನೇಮಕಾತಿಯನ್ನ, ಇವಾಗ ನಮ್ಮ ಫ್ರೆಂಡ್ ಪವನ್ ಅವರು ತಿಳಿಸಿದಾಗೆ TCS ಅಥವಾ ಇನ್ನೊಂದು ಇನ್ಫೋಸಿಸ್ ಗಳು ಒಂದು ಪ್ರೈವೇಟ್ ಏಜೆನ್ಸಿಗಳಿವೆ, ಇದೇ ರೀತಿ ಆನ್ಲೈನ್ ಟೆಸ್ಟ್ ಗಳನ್ನ ಕಂಡಕ್ಟ್ ಮಾಡಿ ರಿಸಲ್ಟ್ ಅನ್ನ ಕೊಡ್ತಾರೆ ಒಂದು ಪ್ರಾಮಾಣಿಕ ರೀತಿಯಲ್ಲಿ. ಆ ರೀತಿ ಒಂದು ಸಂಸ್ಥೆಗೆ ವಹಿಸಬೇಕು. ನಿಮ್ಮ ಯಾವುದೇ ಕೆಪಿಎಸ್ಸಿ ಆಗ್ಲಿ, ಕೆಇ ಆಗ್ಲಿ, ಕೆಎಸ್ಸಿಗಾಗ್ಲಿ ಈ ಎಕ್ಸಾಮ್ಗಳನ್ನ ನಡೆಸೋ ಯೋಗ್ಯತೆ ಅಂತೂ ಇಲ್ಲ. ಅದನ್ನ ದಯವಿಟ್ಟು ಸರ್ಕಾರ ಎಚ್ಚೆತ್ಕೋಬೇಕು, ಇಲ್ಲ ಅಂದ್ರೆ ಇದು ಒಂದು ರಾಜ್ಯಕ್ಕೆ, ನೀವು ರಾಜ್ಯದ ಯುವಜನತೆಗೆ ಮಾಡ್ತಾ ಇರೋ ದ್ರೋಹ ಅಂತ ನಾವು ತಿಳಿಸ್ಕೋಬಹುದು. ಎರಡನೇದಾಗಿ ತುಂಬಾ ಇಂಪಾರ್ಟೆಂಟ್, ಪ್ರತಿ ಪರೀಕ್ಷಾ ಕೊಠಡಿಯಲ್ಲಿ CCTV ಅನ್ನ ಕಡ್ಡಾಯ ಮಾಡಬೇಕು. ಎಷ್ಟೋ ಒಂದು ಈ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಎಲ್ಲಿ CCTV ಇಲ್ವೋ ಅದನ್ನೇ ಪರೀಕ್ಷಾ ಕೇಂದ್ರಗಳಾಗಿ ಪರ್ಮಿಷನ್ ತಗೊಂಡು, ಎಲ್ಲಿ CCTV ವರ್ಕ್ ಆಗ್ತಾ ಇಲ್ವೋ ಅದನ್ನೇ ಪರೀಕ್ಷಾ ಕೇಂದ್ರಗಳಾಗಿ ತಗೊಂಡು, ಎಲ್ಲಿ ಆ ಪ್ರಿನ್ಸಿಪಾಲ್ಗಳು ಈ ಏನು ನಾವು ದಲ್ಲಾಳಿಗಳು ಅಂತ ಹೇಳ್ತೀವಿ, ಇಲ್ಲ ಕಿಂಗ್ ಪಿನ್ ಫಾರ್ ಎಕ್ಸಾಂಪಲ್ RD ಪಾಟೀಲ್ ಅಂತ ವ್ಯಕ್ತಿಗಳ ಜೊತೆ ಸಂಬಂಧ ಇರೋ ಕಾಲೇಜ್ಗಳಿಗೆ ಪರೀಕ್ಷಾ ಕೇಂದ್ರಗಳನ್ನ ಹಾಕೊಂಡು ಮಾಡ್ತಾ ಇರೋದ್ರಿಂದ ಇದು ಯಾವ ರೀತಿ ಮುಂದಿನ ದಿನಗಳಲ್ಲಿ ನಡೆಯುತ್ತೆ, ಅದಕ್ಕೋಸ್ಕರ ಕೇವಲ ಪ್ರಮುಖ ಜಿಲ್ಲಾ ಕೇಂದ್ರಗಳಲ್ಲಿ ಸಾಧ್ಯವಾದರೆ ಬೆಂಗಳೂರು ಮುಂತಾದ ಪ್ರಮುಖ 4-5 ಜಿಲ್ಲಾ ಕೇಂದ್ರಗಳಲ್ಲಿ, ಇಲ್ಲ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಮಾಡಿದ್ರು ಲಿಮಿಟೆಡ್ ಆಗಿ ಇಟ್ಕೊಂಡು 1-2 ಕಾಲೇಜ್ಗಳಲ್ಲಿ ತುಂಬಾ ಭದ್ರತೆಯಿಂದ ಈ ಪರೀಕ್ಷೆಗಳನ್ನ ನಡೆಸಬೇಕು. ಯಾವುದೇ ತಾಲೂಕು ಮಟ್ಟದಲ್ಲಿ ಇರೋ ಪರೀಕ್ಷಾ ಕೇಂದ್ರಗಳಿಗೆ, ಯಾಕೆ ಅಂದ್ರೆ ನಿಮ್ಗೆ ಅದನ್ನ ಕಂಟ್ರೋಲ್ ಮಾಡೋ ಯಾವ ಕೆಪಾಸಿಟಿನೂ ಕರ್ನಾಟಕದ ರಾಜ್ಯ ಪೊಲೀಸ್ಗಾಗ್ಲಿ ಇನ್ನ ಯಾವುದೇ ಸರ್ಕಾರದ ಆಡಳಿತ ವ್ಯವಸ್ಥೆಗಾಗ್ಲಿ ಇಲ್ಲ ತಾಲೂಕು ಮಟ್ಟದಲ್ಲಿ. ಯಾಕೆ ಅಂದ್ರೆ ನೀವು ತಾಲೂಕು ಮಟ್ಟದ ಅಧಿಕಾರಿಗಳು, ಕೆಆರ್ಎಸ್ ಪಕ್ಷ ಕಳೆದ 3-4 ವರ್ಷಗಳಿಂದ ತಿಳಿಸ್ತಾ ಇದೆ ಯಾವ ರೀತಿ ತಾಲೂಕು ಮಟ್ಟದ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗ್ಬಿಟ್ಟಿದ್ದಾರೆ. ಅವರಿಗೆ ಒಂದು 10,000 ರೂಪಾಯಿ ನಾವು ಕೊಡ್ತೀವಿ ಅಂದ್ರೆ ಇಡೀ ಪರೀಕ್ಷಾ ಕೇಂದ್ರನೇ ಬೇಕಾದ್ರೆ ಒಂದವರು ಏನಾದ್ರು ಮಾಡ್ಕೊಳ್ಳಿ ಅಂತ ಬಿಡೋ ಸ್ಟೇಜ್ ಅಲ್ಲಿ ಇದ್ದಾರೆ. ಈ ನಿಟ್ಟಿನಲ್ಲಿ ಜಿಲ್ಲಾ ಕೇಂದ್ರಗಳಿಗೆ ಮಾತ್ರ ಪರೀಕ್ಷೆಯನ್ನ ಸೀಮಿತಗೊಳಿಸಬೇಕು.
ಮೂರನೇ ಪಾಯಿಂಟ್ ಪ್ರತಿ ಸಿಬ್ಬಂದಿಗಳು ಪರೀಕ್ಷಾ ಸಿಬ್ಬಂದಿಗಳು ಕಡ್ಡಾಯವಾಗಿ ಬಾಡಿ ಕ್ಯಾಮೆರಾವನ್ನ ಧರಿಸಿರಬೇಕು ಹಾಗೂ ಅದನ್ನ ಧ್ವನಿ ಸಂವಹನ ಅವರು ಯಾವ ರೀತಿ ಪರೀಕ್ಷಾ ಕೇಂದ್ರದಿಂದ ಬೇರೆಯವರ ಜೊತೆಗೆ ಯಾವ ರೀತಿ ಒಂದು ಸಂವಹನ ಮಾಡೋ ರೀತಿ ಅದನ್ನ ತಡಿಬೇಕು ಆಮೇಲೆ ಮುಖ್ಯವಾಗಿ ಪರೀಕ್ಷಾ ಕೇಂದ್ರದ 100 ಮೀಟರ್ ಅಂತರದಲ್ಲಿ ಜಾಮರ್ ಗಳನ್ನು ಬಳಸಿ ಯಾವುದೇ ಎಲೆಕ್ಟ್ರಿಕ್ ಡಿವೈಸ್ ಗಳು ವರ್ಕ್ ಆಗದ ರೀತಿ ಮಾಡಬೇಕು ಈಗಿರೋ ಟೆಕ್ನಾಲಜಿ ಇದು ತುಂಬಾ ಈಜಿ ಇದೆ ಬಟ್ ಇದನ್ನ ಸರ್ಕಾರಗಳು ಯಾಕೋ ಒಂದು ಬೇಕು ಅಂತಲೇ ಒಂದು ಮಾಡ್ತಾ ಇರೋ ಒಂದು ಕ್ರಿಯೆ ಆಗಿದೆ ಯಾಕಂದ್ರೆ ಇದು ಒಂದು ಒಂದು ನೇಮಕಾತಿ ನಡೀತಿದೆ ಒಂದು 200 ಪೋಸ್ಟ್ ಗೆ ನೇಮಕಾತಿ ನಡೀತಿದೆ ಅಂದ್ರೆ ಅದರಲ್ಲಿ ಲೆಕ್ಕ ಹಾಕೋಬಿಡ್ತಾರೆ 200 ಪೋಸ್ಟ್ ಇಂಟು 20 ಲಕ್ಷ ಎಷ್ಟು ಕೋಟಿ ಇದರಲ್ಲಿ ನಾವು ಲೂಟಿ ಮಾಡಬಹುದು ಅನ್ನೋದು ಇದೆ ಯಾವುದೇ ಒಂದು ಈಗಾಗಲೇ ನಮ್ಮ ಅನಿಸಿಕೆ ಕೆಪಿಎಸ್ಸಿ ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ರು ಕೆಲವೊಂದು ಇನ್ನೋವೇಟಿವ್ ಟೆಕ್ನಾಲಜಿಗಳನ್ನ ಅವರು ತರಕ್ಕೆ ಪ್ರಯತ್ನ ಪಡ್ತಾ ಇದ್ರು ಅನ್ನೋ ನಿಟ್ಟಿನಲ್ಲಿ ಅನುಮಾನಾಸ್ಪದವಾಗಿ ಅವ್ರನ್ನ ತಕ್ಷಣ ಅವ್ರನ್ನ ವರ್ಗಾವಣೆ ಮಾಡಿ ಬೇರೆ ಇಲಾಖೆಗೆ ತರ್ತಾ ಇದ್ದೀರಾ ಅವರು ಸಿಸಿಟಿವಿ ಆಗ್ಲಿ ಬಾಡಿ ಕ್ಯಾಮೆರಾಗಳಾಗ್ಲಿ ಆನ್ಲೈನ್ ಮುಖಾಂತರ ಪರೀಕ್ಷೆಗಳನ್ನ ನಡೆಸಿದ್ರ ಬಗ್ಗೆ ಅವರು ರಿಸರ್ಚ್ ಗಳನ್ನ ನಡೆಸ್ತಾ ಇದ್ರು ಅದಕ್ಕೆ ಟೆಂಡರ್ ಗಳನ್ನ ಆಹ್ವಾನಿಸಕ್ಕೆ ರೆಡಿ ಮಾಡ್ತಾ ಇದ್ರು ಅಂತ ಮೂಲಕ ಅವ್ರನ್ನ ತಕ್ಷಣ ನೀವು ಇಂತ ಅಧಿಕಾರಿಗಳು ಅವ್ರು ಎಷ್ಟು ಕರೆಕ್ಟ್ ಮಾಡ್ತಾ ಇದ್ರು ಇಂತ ವ್ಯವಸ್ಥೆ ಬರ್ಬೇಕಲ್ಲ ಏನೋ ಒಂದು 1947 ನಾವ್ ಹೆಂಗೆ ಪರೀಕ್ಷೆ ನಡೆಸ್ತಾ ಇದ್ವಿ ಇವಾಗ್ಲೂ ಹಂಗೆ ನಡೆಸ್ತೀವಿ ಅಂದ್ರೆ ಈಗಿನ ಟೆಕ್ನಾಲಜಿಯಲ್ಲಿ ಬ್ಲೂಟೂತ್ ಮೈಕ್ರೋ ಬ್ಲೂಟೂತ್ ಗಳನ್ನ ಮೂಲಕ ಕಿವಿ ಒಳಗಡೆ ಬಾಡಿ ಐ ಮೀನ್ ಶರ್ಟ್ ಬಟನ್ ಒಳಗಡೆ ಇವಾಗಿನ ವ್ಯವಸ್ಥೆಯಲ್ಲಿ ಬ್ಲೂಟೂತ್ ಗಳನ್ನ ತಗೊಂಡೋಗಿ ಕಾಪಿ ಮಾಡ್ತಾ ಇದ್ದಾರೆ ಇದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ತೀರಾ ಅನ್ನೋದ್ರಲ್ಲಿ ನಾವು ಸಂಪೂರ್ಣ ಲಿಸ್ಟ್ ಇದೆ ಅದನ್ನ ನಿಮ್ಗೆ ತಲುಪಿಸ್ತೀವಿ ಯಾವ ಯಾರ್ಯಾರಿಗೆ ತಲುಪಿಸ್ಬೇಕು ಅಂತ ಅಧಿಕಾರಿಗಳಿಗಾಗ್ಲಿ ಮಂತ್ರಿಗಳಿಗಾಗ್ಲಿ ಅಥವಾ ಮುಖ್ಯಮಂತ್ರಿಗಳಿಗಾಗ್ಲಿ ತಲುಪಿಸ್ತೀವಿ ಇದನ್ನ ಮುಖ್ಯವಾಗಿ ಇಷ್ಟು ನಮ್ಮ ವಿಷಯ ಇದಕ್ಕೆ ನಾವು ಉತ್ತರ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಏನು ನೀವು ಆ ಕ್ರಮಗಳನ್ನ ಕೈಗೊಳ್ತೀರಾ ಇವಾಗ 10 ಏನೋ ಒಂದು 100 ಜನ 200 ಜನ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇಲ್ಲ ಇದಕ್ಕೆ 6 ಲಕ್ಷ ಜನ ಇಡೀ ಕರ್ನಾಟಕದಲ್ಲಿ ಪ್ರಿಪೇರ್ ಆಗ್ತಾ ಇದ್ದಾರೆ ಅಥವಾ ಎಕ್ಸಾಮಿನೇಷನ್ಸ್ ಗೆ ಅವ್ರನ್ನ ಅತ್ಯಂತ ಅಮೂಲ್ಯವಾದ ಸಮಯವನ್ನ ಕೊಡ್ತಾ ಇದ್ದಾರೆ ಅದನ್ನ ಗೌರವಿಸಿ ಯಾವುದೇ ಸರ್ಕಾರ JDS ಕಾಂಗ್ರೆಸ್ BJP ಯಾವುದೇ ಸರ್ಕಾರ ಬಂದ್ರೂ ನೇಮಕಾತಿಗಳು ಅವ್ಯವಹಾರ ಇಲ್ದರೆ ಅಕ್ರಮಗಳಿಲ್ದರೆ ನಡೀತಾನೆ ಇಲ್ಲ ಅದಕ್ಕೆ ಫುಲ್ ಸ್ಟಾಪ್ ಆಗ್ಬೇಕು ಅದ್ರ ನಿಟ್ಟಿನಲ್ಲಿ ನೀವು ಕೆಲಸಗಳನ್ನ ಪ್ರವೃತ್ತಗೊಳಿಸಬೇಕು ಇಲ್ಲ ಅಂದ್ರೆ ಮುಖ್ಯಮಂತ್ರಿಗಳೇ ಇದರ ಜವಾಬ್ದಾರಿಗಳನ್ನ ಒತ್ತಿ ರಾಜೀನಾಮೆ ಕೊಡಬೇಕು ಇಲ್ಲ ಅಂದ್ರೆ ಇದಕ್ಕೆ ಕೊನೆ ಇಲ್ಲ ಅಂತ ಹೇಳಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಈ ಸುದ್ದಿಗೋಷ್ಠಿಯನ್ನ ಎಂಡ್ ಮಾಡ್ತಾ ಇದ್ದೀವಿ ಧನ್ಯವಾದಗಳು